ನನ್ನ ಹೆಸರು ಕುಸುಮ ಮಂಜುನಾಥ್ ಅಂತ ನಾವು ವಿದ್ಯಾರಣ್ಯಪುರ ವಾರ್ಡ್ ನಂಬರ್ ನೈನ್ ಕಾರ್ಪೊರೇಟರ್ ಆಗಿದ್ದೇನೆ ಮೊದಲನೇದಾಗಿ ನಮ್ಮ ನಾಡಿನ ಎಲ್ಲ ಸಮಸ್ತ ಮಹಿಳಾ ಎಲ್ಲರಿಗೂ ನಾನು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೇಳ್ಕೊತೀನಿ ಮತ್ತು ಮಹಿಳೆಯರು ಯಾವುದೇ ಒಂದು ಕ್ಷೇತ್ರ ತಗೊಂಡ್ಮೇಲೆ ಅದನ್ನು ಮುಂದೆ ಬರಲಿಕ್ಕಂಥ ಒಂದು ವ್ಯವಸ್ಥೆನ ನಾವೇ ರೂಪಿಸ್ಕೋಬೇಕು ಮೇಲೆ ನಾವು ಹಿಂದೆ ಸರಿಯೋಕ್ಕಿಂತ ಮುಂದಿನ ಆಲೋಚನೆಗಳನ್ನ ಇಟ್ಕೊಂಡು ನಾವು ದಾರಿದೀಪವಾಗಿ ಎಲ್ಲರನ್ನೂ ನಡೆಸ್ತಾ ಬಂದಾಗ ಆ ಒಂದು ಕ್ಷೇತ್ರ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಒಂದು ಮಹಿಳೆಯಾಗಿ ನನಗೆ ಗೊತ್ತಿರಲಿಲ್ಲ ನಾನೊಬ್ಬ ಬಿ ಬಿ ಎಂ ಪಿ ಸದಸ್ಯೆ ಆಗ್ತೀನಿ ಅಂತ ನನಗೆ ನಂಬಿಕೆ ಇರಲಿಲ್ಲ ಸೊ ನಮ್ಮ ರವೇಣ್ಣವರಾಗ್ಬೋದು ನಮ್ಮ ಸದಾನಂದ ಗೌಡರಾಗ್ಬೋದು ಎಲ್ಲ ನಮ್ಮ ಬಿ ಜೆ ಪಿ ಎಲ್ಲ ನಾಯಕರು ನಮಗೆ ಪಕ್ಷದಿಂದ ನಮಗೆ ಸೀಟ್ ಕೊಟ್ಟು ಇವತ್ತಿನ ದಿವಸ ಅವರೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಈ ವಾರ್ಡ್ ನಂಬರ್ ನೈನ್ನ ಕಾರ್ಪೊರೇಟರ್ ಆಗಿದ್ದೇನೆ ಸೊ ಅವರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ಮಹಿಳೆಯರು ಆದಷ್ಟು ನಾವು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಯಾವುದೂ ನಾವು ನಮ್ಮ ಆಗಲ್ಲ ಅಂತ ತಿಳ್ಕೊಬಾರ್ದು ನಮ್ಮ ಕೈಲಿ ಎಲ್ಲನೂ ಸಾಧ್ಯ ಇದೆ ಒಂದು ಮಹಿಳೆಯ ಒಂದು ಮನೇನ ನಿಭಾಯಿಸ್ತಾಳೆ ಅಂತಂದರೆ ಇಡೀ ಕ್ಷೇತ್ರ ನಿಭಾಯಿಸ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಬರಬೇಕು ನಮ್ಮ ವಾರ್ಡು ನಮ್ಮ ಕ್ಷೇತ್ರ ನಮ್ಮ ಒಂದು ಅಭಿವೃದ್ಧಿ ಆದರೆ ಈ ನೂರ ತೊಂಬತ್ತೆಂಟು ವಾರ್ಡ್ ನಾವು ಏನು ಬಿ ಬಿ ಎಂ ಪಿ ಅಂತೀವೋ ಸೊ ಎಲ್ಲನೂ ನೀಟಾಗಿರುತ್ತೆ ಮತ್ತು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲ ಮಹಿಳೆಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ವಾರ್ಡಲ್ಲಿ ಎಲ್ಲ ಅಸೋಷಿಯೇನ್ ಆಗ್ಬೋದು ಸಂಘ ಸಂಸ್ಥೆಗಳಾಗ್ಬೋದು ಕಾಲೇಜ್ ಮಟ್ಟದಲ್ಲಾಗ್ಬೋದು ಸುಮಾರು ಜನ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ನಾನು ಸಹ ಅದರಲ್ಲಿ ಭಾಗವಹಿಸ್ತೇನೆ ಮಹಿಳೆ ಅಂತಂದರೆ ಮನೆಯಲ್ಲಿ ಒಂದು ನಿಭಾಯಿಸುವಂಥ ಶಕ್ತಿ ಇರ್ತಕ್ಕಂಥವಳು ಯಾಕೆಂದರೆ ನಾವು ಉದಾಹರಣೆ ಹೇಳ್ತೀವಿ ಹೆಣ್ಮಕ್ಳಂದರೆ ತಾತ್ಸಾರ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ಮೂಢನಂಬಿಕೆಗಳನ್ನ ಬಿಟ್ಬಿಡಬೇಕು ಹೆಣ್ಣು ಹೆಣ್ಣು ಮಕ್ಕಳು ಸಾಧನೆ ಮಾಡುವಂಥ ಹಂತದಲ್ಲಿದ್ದಾರೆ ಹೆಣ್ಣುಮಕ್ಳು ಹುಟ್ಟಿದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇರಬಾರ್ದು ಹೆಣ್ಣಿಂದನೇ ಎಲ್ಲ ಹೆಣ್ಣಿಂದನೇ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಂತ ನಾವು ಯಾರನ್ನೂ ತಾತ್ಸಾರ ಮಾಡೋದು ಬೇಡ ಹೆಣ್ಣು ಇಲ್ಲದ ಮನೆ ಚಂದ್ರನಿಲ್ಲದ ಆಕಾಶದಂತೆ ಅಂತ ಹೇಳ್ತಾರೆ ಹಿರಿಯರು ಅದರಂತೆ ನಾವು ನಡ್ಕೊಂಡು ಹೋಗಬೇಕು ಮಹಿಳೆ ಎಲ್ಲ ಕ್ಷದಲ್ಲೂ ಮುಂದೆ ಬರಲಿಕ್ಕೆ ಎಲ್ಲರೂ ಸಹ ಸಹಭಾಗಿತ್ವವನ್ನು ಕೊಟ್ಟು ತಾನು ಮುಂದೆ ಬಂದು ಒಂದು ಪಾರ್ಟಿಸಿಪೇಟ್ ಅಂತ ಮುಂದೆ ಬಂದಾಗ ಅವಳಲ್ಲಿ ಪ್ರತಿಭೆಯನ್ನು ಗುರುತಿಸಿಕೊಂಡು ಅವರು ಸಹ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ವಾರ್ಡ್ನಲ್ಲೂ ಸಹ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹ ಸಪೋರ್ಟಿವ್ ಆಗಿದ್ದಾರೆ ನಮ್ಮಲ್ಲಿ ಪಿ ಕೆಸ್ ಆಗ್ಬೋದು ಪೌರ ಕಾರ್ಮಿಕರು ತುಂಬ ಜನ ಇದ್ದಾರೆ ಅವರೂ ಸಹ ಮಹಿಳೆಯರೇ ಅಂಥವರನ್ನು ಯಾರು ತುಂಬ ಹಿರಿಯರಿದ್ದಾರೋ ಅವ್ರನ್ನ ಗುರುತಿಸಿ ನಾವು ಅನ್ ಅವಂದಿನ ಒಂದು ಪ್ರೋಗ್ರಾಮಲ್ಲಿ ನಾವು ಅವರಿಗೆ ಸನ್ಮಾನ ಮಾಡೋದಾಗ್ಬೋದು ಯಾರು ಒಂದು ನೋಡಿ ಬೀದಿನಲ್ಲಿ ನೋಡ್ಬೋದು ಒಂದು ಎಳ್ಳಿಯವ್ರು ಮಾಡ್ತಾ ಇರ್ತಾರೆ ಅವರೂ ಸಹ ಮಹಿಳೆ ಆಗಿರ್ತಾರೆ ಮಕ್ಕಳನ್ನ ಸಾಕ್ಕೊಂಡು ಒಂದು ವೃತ್ತಿನ ಆ ಮನೆ ಸಂಸಾರನ ನಿಭಾಯಿಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅಂಥವ್ರನ್ನ ಕರೆದು ನಾವು ಸನ್ಮಾನ ಮಾಡೋರು ರೂಪದಲ್ಲಿ ಅವರಿಗೆ ಒಂದು ಏನೋ ಒಂದು ಧನ ಸಹಾಯ ಆಗ್ಬೋದು ಆ ರೀತಿ ಮಾಡ್ಕೊತಾ ಬಂದೆ ಹೆಣ್ಣು ಯಾವುದ್ರಲ್ಲೂ ಕಮ್ಮಿ ಏನಿಲ್ಲ ಸೊ ಅದು ಒಂದು ಎಲ್ಲ ಸಂದೇಶ ಮಹಿಳೆಯರಿಗೆ ಹೋಗಬೇಕು ಅಂತ ನಾನು ಇಷ್ಟಪಡ್ತೇನೆ ಮತ್ತು ಇನ್ನು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಮ್ಮ ನೆಚ್ಚಿನ ಎಂ ಪಿ ಆದಂಥ ಮತ್ತು ಸಂಸದನ ಸಚಿವರಾದಂಥ ಸದಾನಂದ ಗೌಡು ಸರ್ ಅವ್ರದ್ದು ಹುಟ್ಟುಹಬ್ಬದಿದೆ ಅವರಿಗೆ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ಕೋರ್ತೇನೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅವರು ಇರೋದರಿಂದ ತುಂಬ ಒಂದು ಸಪೋರ್ಟಿವ್ ಮತ್ತು ನಮಗೆ ಒಂಥರ ಬಲ ಇದ್ದಂಗೆ ಶಕ್ತಿ ಇದ್ದಂಗೆ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ವಾರ್ಡಲ್ಲಿ ಏನೇ ತೊಂದರೆ ಆಗ್ಬೋದು ನಾವು ಅವ್ರು ಕೂತ್ಕೊಂಡು ನಾವು ಮಾತಾಡಿದಾಗ ಎಲ್ಲವನ್ನು ಬಗೆಹರಿಸಕ್ಕಂಥ ಶಕ್ತಿ ಅವರಲ್ಲಿದೆ ನಮಗೂ ಒಂದು ಚೈತನ್ಯ ನಮ್ಮ ಸದಾನಂದ ಗೌಡು ಸರ್ ಇಂದ ಸಿಗ್ತಾ ಇದೆ ಸೊ ಇದೇ ರೀತಿ ಮುಂದುವರ್ಕೊಂಡೆ ಮುಂದಿನ ದಿನಗಳಲ್ಲಿ ಚುನಾವಣೆ ಏನು ಬರ್ತಾ ಇದೆ ನಮ್ಮ ಕ್ಷೇತ್ರದಲ್ಲೂ ಬಿ ಜೆ ಪಿ ನಾಯಕರು ಗೆಲ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನಮಗೆ ಖಂಡಿತ ಇದೆ ಈಗಾಗಲೇ ಸಾಕಷ್ಟು ವಾರ್ಡ್ಗಳಲ್ಲಿ ನಮ್ಮ ಬಿ ಜೆ ಪಿ ಇದು ಬೆಟ್ರಂಪುರ ಕ್ಷೇತ್ರ ಏಳು ವಾರ್ಡ್ ಇದೆ ಮತ್ತು ಶಕ್ತಿ ಕೇಂದ್ರ ಮೂರು ಬರ್ತವೆ ಸೊ ಎಲ್ಲ ಆಕ್ಟಿವ್ ಆಗಿ ಎಲ್ಲ ಮಹಿಳೆಯರು ಹಿಂದೆ ನಮಗೆ ಯಾರು ಮಹಿಳೆಯರು ತಾನಾಗೇ ಬಂದು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಈಗ ವಾಲಂಟ್ರಿಯಾಗೇ ಬರ್ತಾ ಇದ್ದಾರೆ ಮೇಡಮ್ ನಾವು ಕೆಲಸ ಮಾಡ್ತೇವೆ ನಾವು ನಿಮ್ಮ ಪಾರ್ಟಿಲಿ ಇರ್ತೇವೆ ನಾವು ಹಿಂದೆ ನಿಂತು ನಾವು ಕೆಲಸ ಮಾಡ್ತೀವಿ ಅಂತ ಸದಾ ಬರ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ವಾಲಂಟ್ರಿಯಾಗಿ ಬರ್ತಕ್ಕಂಥ ಶಕ್ತಿ ನಮ್ಮ ಮಹಿಳೆಯರಿಗೆ ಇದೆ ಸೊ ಅವ್ರನ್ನೆಲ್ಲ ಒಂದು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಮುಂದಿನ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಶಾಸಕರಾದಂತಹ ರವೇಣ್ಣವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ ಸೊ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಈ ಮುಖಾಂತರ ಈ ಈ ಸಂದೇಶ ಎಲ್ಲರಿಗೂ ತಿಳಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಸಂಘಟನೆಗಳನ್ನು ಮಾಡ್ಕೊಂಡು ಹೋದಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿಯ ಪಥದತ್ತ ಸಾಗುತ್ತೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ ಈಗ ನನಗೆ ರಾಜಕೀಯದಲ್ಲಿ ಒಂದು ಎಳ್ಳಷ್ಟು ನನಗೆ ಅನುಭವ ಇರಲಿಲ್ಲ ಸೊ ನಾನು ಒಂದು ತ್ರೀ ಮಂತ್ಸು ನನಗೂ ಸ್ವಲ್ಪ ಕಷ್ಟ ಆಯಿತು ಏನಿದು ರಾಜಕೀಯ ಅಂದರೆ ಹಿಂಗೇನಾ ಏನು ವಾರ್ಡಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ನಮ್ಮಲ್ಲಿ ವಾರ್ಡಲ್ಲಿ ಗಾರ್ಬೇಜ್ ಸಮಸ್ಯೆ ಜಾಸ್ತಿ ಇತ್ತು ಸೊ ಏನಾದರೂ ಮಾಡಿ ಇದನ್ನು ನಿಭಾಯಿಸ್ಬೇಕು ಅನ್ನೋ ಒಂದು ಹಠದಿಂದ ನಾವು ನಮ್ಮ ಸ್ಟಾಫ್ಸು ನಮ್ಮ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಎಲ್ಲ ಮಾತಾಡಿ ಎಲ್ಲೆಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಂಡು ಈಗ ನಾವು ಕಸಮುಕ್ತ ಅಂತಲೇ ಹೇಳ್ಬೋದು ನಮ್ಮ ವಾರ್ಡ್ನ ಏಯ್ಟಿ ಪರ್ಸೆಂಟಷ್ಟು ಕಸ ಮುಕ್ತ ಆಗಿದೆ ಗಾರ್ಬೇಜ್ ಮುಕ್ತ ಆಗಿದೆ ಮತ್ತು ಪ್ಲಾಸ್ಟಿಕ್ ಮುಕ್ತನೂ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಯಲಂಕಾ ಝೋನಲ್ಲಿ ಒನ್ ಟು ಲೆವೆನ್ ವಾರ್ಡ್ ಇದೆ ಆ ಲೆವೆನ್ ವಾರ್ಡಲ್ಲಿ ನಮ್ಮದು ವಾರ್ಡ್ ನಂಬರ್ ನೈನ್ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಜಾಯಿಂಟ್ ಕಮಿಷನರ್ ಆಗ್ಬೋದು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಒನ್ ಟು ಇಂದ ನಮ್ಮ ವಾರ್ಡಲ್ಲೇ ನೀಟಾಗಿ ಸಗ್ರಿಗೇಟ್ ಆಗ್ತಾ ಇರೋದು ಅಂತ ಎಲ್ಲರೂ ಪ್ರಶಂಸೆನ ವ್ಯಕ್ತಪಡಿಸ್ತಾರೆ ಸುಮಾರು ಜನ ಕಾಲೇಜ್ ಸ್ಟೂಡೆಂಟ್ಸು ರಾಮಯ್ಯ ಕಾಲೇಜ್ ಸ್ಟೂಡೆಂಟ್ಸು ಪ್ರಾಜೆಕ್ಟ್ಗಾಗಿ ನಮ್ಮ ವಾರ್ಡಿಗೆ ಬಂದು ಯಾವ ಥರ ನೀವು ಸೆಗ್ರಿಗೇಟ್ ಮಾಡಿದ್ರಿ ಯಾವ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಅಂತ ಸಹ ತಿಳ್ಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಹೆಮ್ಮೆ ವಿಷಯ ಇದು ನನಗೆ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಮುಂಚೆ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು ನಮ್ಮ ವಾರ್ಡಲ್ಲಿ ಗಾರ್ಬೇಜ್ ಸಮಸ್ಯೆಯಿಂದ ಹಲವಾರು ಜನ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು ಮೇಡಮ್ ನಮಗೆ ಸರಿಯಾಗಿ ಗಾಡಿ ಬರ್ತಾ ಇಲ್ಲ ಅಲ್ಲೋ ಇಲ್ಲಿ ಎಲ್ಲ ಕಡೆ ಕಸಗಳು ಬಿದ್ದಿದೆ ಅಂತ ಸೊ ಇದು ಒಂದು ಹಂತದಲ್ಲಿ ಇದನ್ನೆಲ್ಲ ನಿಭಾಯಿಸಬೇಕು ಅನ್ನೋ ಶಕ್ತಿ ಒಂದು ಪಡ್ಕೊಂಡು ನಾವು ಇದನ್ನ ನಿಭಾಯಿಸಿದ್ದೇವೆ ಸೊ ಹಂತ ಹಂತವಾಗಿ ಇದನ್ನೆಲ್ಲ ನಿಭಾಯಿಸ್ಕೊಂಡು ಈಗ ಆಲ್ಮೋಸ್ಟ್ ಗಾರ್ಬೇಜ್ ಮುಕ್ತ ಆಗಿದೆ ಕಸ ಮುಕ್ತ ಆಗಿದೆ ಪ್ಲಾಸ್ಟಿಕ್ ಮುಕ್ತ ಆಗಿದೆ ಸುಮಾರು ಹಲವಾರು ಟಾರ್ಸ್ ಆಗ್ಬೋದು ಡ್ರೈ ಆಗ್ಬೋದು ಕವರಿಂಗ್ ಸ್ಲ್ಯಾಬ್ ಆಗ್ಬೋದು ಮತ್ತೆ ಓಪನಿಂಗ್ ಜಿಮ್ ಮಾಡಿಸಿದ್ದೇವೆ ಹಲವಾರು ನಮ್ಮ ಏನು ವಾರ್ಡಲ್ಲಿ ಏನೇನು ಸಮಸ್ಯೆಗಳು ಅದನ್ನೆಲ್ಲ ನಿಭಾಯಿಸಬೇಕು ಅನ್ನೋ ಕೆಲಸ ಕಾರ್ಯಗಳನ್ನು ನಾವು ಇಟ್ಕೊಂಡು ಬರ್ತಕ್ಕಂಥ ಫಂಡಲ್ಲೇ ನಾವು ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಈಗ ನಮ್ಮ ಬಿ ಬಿ ಎಂ ಪಿಯಲ್ಲಿ ನಮಗೆ ಗೋರ್ಮೆಂಟ್ ಇಲ್ಲ ಮತ್ತು ಮೇಯರು ನಮ್ಮ ಪಾರ್ಟಿಯವರಾಗಿಲ್ಲ ಬಟ್ ಆದರೂ ನಾವು ಅದನ್ನೆಲ್ಲ ಯಾವುದನ್ನೂ ಮನಸ್ಸಿಗೆ ಹಚ್ಕೊಂಡೆ ನಮಗೆ ಬರ್ತಕ್ಕಂಥ ಫಂಡ್ನಿಂದ ನಾವು ನಮ್ಮ ವಾರ್ಡ್ನ ಅಭಿವೃದ್ಧಿ ಒಂದು ಪಥದಲ್ಲಿ ಸಾಗಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕೆಲಸಗಳನ್ನು ಮಾಡಿದ್ದೇವೆ ಈಗ ನೀವು ಎಲ್ಲೇ ಹತ್ರ ಹೋಗಿ ಕೇಳಿದ್ರು ಒಳ್ಳೆಯ ರೆಸ್ಪಾನ್ಸ್ ಇದೆ ನಮಗೆ ಅವು ಬಯಸೋದು ಅದನ್ನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೂ ಒಂದು ಹೆಸರಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಆಲ್ಮೋಸ್ಟ್ ಈಗ ಸುಮಾರು ಯಾವುದು ಅಂಥ ಮೇಜರ್ ಏನಿಲ್ಲ ಈಗ ಮುಂದಕ್ಕೆ ಇನ್ನೂ ಎಲ್ಲ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ತದನಂತರ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ ಇದು ನಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ಒಂದು ಪಟ್ಟಿ ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಆಗ್ಬೋದು ಮತ್ತು ಆರ್ ಒ ಪ್ಲ್ಯಾಂಟ್ ಆಗ್ಬೋದು ಈಗ ನಮ್ಮ ಎಂ ಪಿ ಅವರೇ ಒಂದು ಬೋರ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸದಾನಂದ ಗೌಡು ಸರ್ ಅವರು ಅವರ ಒಂದು ಅನುದಾನದಲ್ಲಿ ನಾವು ಎಲ್ಲೆಲ್ಲಿ ನೀರಿನ ಅಭಾವ ಇದೆಯೋ ಅಲ್ಲಿ ಬೋರ್ ಹಾಕ್ಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ ತುಂಬ ನೀಟು ಮತ್ತು ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ನನ್ನ ವಾರ್ಡ್ನ ಇಷ್ಟಪಡ್ತೇನೆ ಇಲ್ಲ ಖಂಡಿತ ಹುಟ್ಟು ಹಬ್ಬ ಅಂದರೆ ನಾವು ಏನೋ ಆಡಂಬರ ದುಂದು ವೆಚ್ಚ ಮಾಡೋದಕ್ಕಿಂತ ಬಡ ಮಕ್ಕಳು ಅನಾಥಾಶ್ರಮಕ್ಕೆ ಹೋಗಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಆ ಭಗವಂತ ನಿಜವಾಗ್ಲೂ ತೃಪ್ತಿ ಆ ಒಂದು ನಿಟ್ಟಿನಲ್ಲಿ ನಾವು ಹುಟ್ಟು ಹಬ್ಬನ ಆಚರಿಸೋದು ತುಂಬ ದುಬಾರಿ ಆಡಂಬರದಿಂದ ಅದೇ ದುಡ್ಡನ್ನು ನಾವು ಯಾರಿಗಾದರೂ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಓದ್ಸಕ್ಕಂಥ ನಾವು ಆ ದುಡ್ಡನ್ನ ಖರ್ಚು ಮಾಡಿದ್ರೆ ನಿಜಕ್ಕೂ ನಾವು ಹುಟ್ಟು ಹಬ್ಬ ಮಾಡ್ಕೊಳಿಕ್ಕೂ ಒಂದು ಸಾರ್ಥಕ ಆಗುತ್ತೆ ನಾವು ಆ ಭಗವಂತಡಿಯೂರಪ್ಪ ಜಿಯವರು ಸರಳವಾಗಿ ನಮ್ಮ ಮೊನ್ನೆಲ್ಲ ಆಚರಿಸ್ಕೊಂಡಿದೆ ಗೋ ಪೂಜೆ ಮಾಡೋದ್ರಿಂದ ಗೋಗೆ ಆಹಾರ ತಿನ್ನಿಸೋದ್ರಿಂದ ಮತ್ತೆ ಹಳ್ಳಿಗಳಲ್ಲಿ ಹೋಗಿ ಆ ಬಡ ಮಕ್ಕಳಿಗೆ ಸುಮಾರು ಜನ ನಾನು ನೋಡಿದ್ದೇನೆ ಅವರಿಗೆ ಒಂದು ತಿಂಡಿ ತಿನಿಸುಗಳನ್ನು ಕೊಡೋದು ಆ ಮುಖಾಂತರ ಹುಟ್ಟು ಹಬ್ಬನ ಆಚರಿಸಿದರೆ ಇನ್ನು ಮುಂದೆ ಇದೇ ರೀತಿ ಸರಳದಿಂದ ಅಂದರೆ ಬೇರೆಯವರಿಗೆ ಉಪಯೋಗ ಆಗಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾವು ಹುಟ್ಟು ಹಬ್ಬನ ಆಚರಿಸ್ಕೊಳ್ಳೋದು ತುಂಬ ಉಪಯುಕ್ತ ಸೊ ಹಾಗಾಗಿ ಯಡಿಯೂರಪ್ಪಾಜಿಯವರು ಈ ವಿಷಯದಲ್ಲಿ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಈ ಸರಿ ಸರಿ ನಮ್ಮ ಯಡಿಯೂರಪ್ಪ ಅವರೇ ಸಿ ಎಂ ಆಗ್ತಾರೆ ಅನ್ನೋ ಭರವಸೆ ವಿಶ್ವಾಸ ನಂಬಿಕೆ ನಮಗೆ ಖಂಡಿತ ಇದೆ ನಮ್ಮ ಅವರ ವಿಷನ್ ಏನಿದೆ ನೂರೈವತ್ತು ಸೀಟ್ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಸಹ ತುಂಬ ವಿಶ್ವಾಸದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಖಂಡಿತ ನಮ್ಮ ಯಡಿಯೂರಪ್ಪಾಜಿಯವರು ಈ ಸರಿ ಸಿ ಎಂ ಆಗುತ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಾವೆಲ್ಲ ಕಾರ್ಯಕರ್ತರು ನಮ್ಮ ಬೆಟಾಂಪುರ ಕ್ಷೇತ್ರದಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ವಿಶ್ವಾಸ ನಂಬಿಕೆ ಇಟ್ಕೊಂಡೇ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಮುಂದಿನ ದಿನದಲ್ಲಿ ನಮ್ಮ ಯಡಿಯೂರಪ್ಪ ಅವರು ಸಿ ಎಂ ಆಗೇ ಆಗ್ತಾರೆ ಅನ್ನೋ ವಿಶ್ವಾಸ वा नम्बर